ಹರಿಯೋಂ. ವಯಸ್ಸಾದ ಮೇಲೆ ಕಾಣಿಸಿಕೊಳ್ಳುವ ಎರಡು ಪ್ರಮುಖ ರೋಗಗಳು, ಇದು ಕಠೋರ ಸತ್ಯ ಹಾಗೂ ಇದು ಎಲ್ಲರಿಗೂ ಸಂಬಂಧಿಸಿದಂಥ ವಿಷಯ. ಒಂದನೇದ್ದು ಸಕ್ಕರೆಯ ರೋಗ, ಎರಡನೇದ್ದು ಅಕ್ಕರೆಯ ರೋಗ. ಒಂದು ವಿಪರೀತ ಅಂದರೆ ನಿಯಂತ್ರಣಕ್ಕೆ ಬಾರದ ಸಕ್ಕರೆ ರೋಗ, ಇನ್ನೊಂದು ಅತಿಯಾದ ಮಕ್ಕಳ ಮೊಮ್ಮಕ್ಕಳ ಮೇಲಿನ ಪ್ರೀತಿಯ ಅಕ್ಕರೆ ರೋಗ. ಸಕ್ಕರೆ ರೋಗ ನೇರವಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಅಕ್ಕರೆ ರೋಗ ನೇರವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಸಕ್ಕರೆ ರೋಗದಿಂದ ದೇಹಕ್ಕೆ ಆಘಾತವಾಗುತ್ತದೆ, ಅಕ್ಕರೆ ರೋಗದಿಂದ ಮನಸ್ಸಿಗೆ ಆಘಾತವಾಗುತ್ತದೆ. ಸಕ್ಕರೆ ರೋಗದಿಂದ ದೇಹಕ್ಕೆ ಒಂದು ಚೂರು ಗಾಯವಾದರೂ ಸಾಕು, ಅದು ಬೇಗನೆ ವಾಸಿಯಾಗುವುದಿಲ್ಲ, ಅಂದರೆ ಗುಣವಾಗುವುದಿಲ್ಲ. ಅಕ್ಕರೆ ರೋಗದಿಂದ ಮನಸ್ಸಿಗೆ ಒಂದು ಚೂರು ಗಾಯವಾದರೂ ಸಾಕು, ಅದು ಕೂಡ ಬೇಗನೆ ವಾಸಿಯಾಗುವುದಿಲ್ಲ. ಸಕ್ಕರೆ ರೋಗದಿಂದ ದೇಹ ಬಳಲುತ್ತದೆ, ಅಕ್ಕರೆ ರೋಗದಿಂದ ಮನಸ್ಸು ಬಳಲುತ್ತದೆ. ಸಕ್ಕರೆ ರೋಗವನ್ನು ಮಾತ್ರೆಗಳಿಂದ ನಿಯಂತ್ರಿಸಬಹುದು, ಅಕ್ಕರೆ ರೋಗವನ್ನು ನಿಯಂತ್ರಿಸಲು ಯಾವುದೇ ಮಾತ್ರೆಗಳು ಇಲ್ಲ. ಅಕ್ಕರೆ ರೋಗವನ್ನು ನಿಯಂತ್ರಿಸುವ ಸಾಮರ್ಥ್ಯ ಇರುವುದು ಕೇವಲ ಯಾತ್ರೆಗೆ ಮಾತ್ರ, ಅದು ತೀರ್ಥಯಾತ್ರೆಯಾದರೂ ಆಗಿರಬಹುದು ಅಥವಾ ಅಂತಿಮ ಯಾತ್ರೆಯಾದರೂ ಆಗಿರಬಹುದು. ಕಠೋರವಾದರೂ ಸಹ ಇದರಲ್ಲಿ ನಿಜಾಂಶ ಇದೆ. ಹರಿಯೋಮ್.